ನಮಸ್ಕಾರ ನಾನು ನಿಮ್ಮ ರಕ್ಷಿತ್ ಶೆಟ್ಟಿ ಚಿತ್ತಾರ ಯೂಟ್ಯೂಬ್ ಚಾನೆಲ್ನ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಕನ್ನಡ ಪ್ರೇಕ್ಷಕರಿಗೆ ನಮಸ್ಕಾರಗಳು ನಾನು ಕೆಆರ್ ಮುರಳೀಕೃಷ್ಣ ಕನ್ನಡ ಚಲನಚಿತ್ರಗಳ ನಿರ್ಮಾಪಕ ನಿರ್ದೇಶಕ ಹಾಗೂ ವೃತ್ತಿ ನಿರತ ವಕೀಲ ಪ್ರೇಕ್ಷಕರೇ ಕಳೆದ ಸಂಚಿಕೆಯಲ್ಲಿ ನಾನು ಮುತ್ತುರಾಜ್ ರವರ ಅದೇ ನಮ್ಮ ಡಾಕ್ಟರ್ ರಾಜಕುಮಾರ್ ಅವರ ಹಲವು ಮುತ್ತುಗಳಂತ ಚಿತ್ರಗಳ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದೆ ಹೇಳೋದೇನೋ ಹೇಳಿಬಿಟ್ಟೆ ಆದರೆ ಮುತ್ತುಗಳನ್ನು ಹುಡುಕಬೇಕಾದರೆ ನನಗೆ ಡಾಕ್ಟರ್ ರಾಜಕುಮಾರ್ ಅವರ ಚಿತ್ರಗಳಲ್ಲಿ ಅಷ್ಟು ಚಿತ್ರಗಳು ಮುತ್ತುಗಳಾಗಿ ಕಾಣಿಸುತ್ತವೆ ಅದು ವಾಸ್ತವಿಕ ಸತ್ಯ ಕೂಡ ಆದರೂ ಈ ಸಂಚಿಕೆಯ ನಿರೂಪಣೆಯ ದೃಷ್ಟಿಯಿಂದ ಕೆಲವೊಂದು ಮುತ್ತುಗಳ ಬಗ್ಗೆ ಮಾತ್ರ ನಾನು ವಿಶ್ಲೇಷಣೆ ಮಾಡ್ತಾ ಇದ್ದೇನೆ ಆ ಮುತ್ತುಗಳಲ್ಲಿ ಬಹಳ ಮುಖ್ಯವಾದದ್ದು 1954ನೇ ಇಸವಿಯಲ್ಲಿ ತೆರೆ ಕಂಡ ಡಾಕ್ಟರ್ ರಾಜಕುಮಾರ್ ನಾಯಕ ನಟನಾಗಿ ನಟಿಸಿದ ಮೊಟ್ಟ ಮೊದಲನೆಯ ಚಿತ್ರ ಬೇಡರ ಕಣ್ಣಪ್ಪ ಈ ಬೇಡರ ಕಣ್ಣಪ್ಪ ಚಿತ್ರವನ್ನು ಅಂದಿನ ಕಾಲದ ಎಲ್ಲಾ ಪ್ರೇಕ್ಷಕರು ಸಾಮಾನ್ಯವಾಗಿ ನೋಡೇ ಇರ್ತಾರೆ ಇವತ್ತಿನ ಯುವಕರು ಸಹ ಆ ಚಿತ್ರವನ್ನು ನೋಡಿರ್ತಾರೆ ಕಾರಣ ಇಷ್ಟೇನೆ ಡಾಕ್ಟರ್ ರಾಜಕುಮಾರ್ ಅವರ ಚಿತ್ರರಂಗದ ಇತಿಹಾಸವನ್ನು ತಿಳಿಯಬೇಕಾದ್ರೆ ಅವರ ಮೊಟ್ಟ ಮೊದಲನೆಯ ಚಿತ್ರ ಹೇಗಿತ್ತು ಅಂತ ನೋಡೋ ಕುತೂಹಲ ಎಲ್ಲ ಪ್ರೇಕ್ಷಕ ವರ್ಗದವರಿಗೂ ಇರುತ್ತೆ ಪ್ರೇಕ್ಷಕರೇ ಬೇಡರ ಕಣ್ಣಪ್ಪ ನಂತರ ಡಾಕ್ಟರ್ ರಾಜಕುಮಾರ್ ಅವರ ಮತ್ತೊಂದು ಚಿತ್ರವನ್ನು ವಿಶ್ಲೇಷಣೆ ಮಾಡಬೇಕು ಅಂತ ಹೇಳಿದ್ರೆ ಮಂತ್ರಾಲಯ ಮಹಾತ್ಮೆ ಆ ಚಿತ್ರದಲ್ಲಿ ಡಾಕ್ಟರ್ ರಾಜಕುಮಾರ್ ಅವರು ಗುರು ರಾಘವೇಂದ್ರರ ಪಾತ್ರವನ್ನ ನಿರ್ವಹಿಸಿದ್ದಾರೆ ಇಲ್ಲಿ ನಾನು ಒಂದು ವಿಷಯವನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಕೆಲವೊಂದು ವರ್ಗದ ಜನ ಹೇಳ್ತಾರೆ ಡಾಕ್ಟರ್ ರಾಜಕುಮಾರ್ ಅವರಿಗೆ ಬ್ರಾಹ್ಮಣರು ಆ ಪಾತ್ರವನ್ನು ಮಾಡೋದಕ್ಕೆ ಅಡ್ಡ ಮಾಡಿದ್ರು ಅಂತ ಇದು ಒಂದು ಕುಚೋದ್ಯವಷ್ಟೆ ಅಲ್ಲಿ ನಿಜವಾಗಿ ನಡೆದದ್ದು ಇಷ್ಟೇನೆ ರಾಜಕುಮಾರ್ ಅವರು ರಾಘವೇಂದ್ರ ಸ್ವಾಮಿಗಳ ಪಾತ್ರವನ್ನು ಮಾಡಬೇಕಾದ್ರೆ ಅಲ್ಲಿಯ ಗುರುಗಳ ಆಶೀರ್ವಾದವನ್ನು ಆಗ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯನ್ನು ಸ್ವತಃ ರಾಜಕುಮಾರ್ ಅವರು ಓದಿದ್ದಾರೆ ಇಂತಹ ಒಂದು ಭಕ್ತ ಪ್ರಧಾನ ಚಿತ್ರ ಮಾಡಬೇಕಾದ್ರೆ ನಾನು ಯಾವ ರೀತಿ ಇರಬೇಕು ಅನ್ನೋ ಒಂದು ಆಲೋಚನೆ ಆತನಿಗೆ ಬರುತ್ತೆ ಅದಕ್ಕೋಸ್ಕರ ಅವರು ಆ ಚಿತ್ರೀಕರಣ ಸಮಯದಲ್ಲಿ ಯಾವಾಗಲೂ ನಾನ್ ವೆಜಿಟೇರಿಯನ್ ತಿನ್ನೋದಿಲ್ಲ ಸಾತ್ವಿಕವಾದ ಗುಣಗಳನ್ನು ಹೆಚ್ಚು ಮಾಡ್ಕೊಳ್ತಾರೆ ಇದು ಅವರು ಆ ಪಾತ್ರದಲ್ಲಿ ತಲ್ಲೀನರಾಗಿ ರಾಘವೇಂದ್ರ ಸ್ವಾಮಿಗಳೇ ನಿಮ್ಮ ಮನೆಯಲ್ಲಿ ಪ್ರತ್ಯಕ್ಷರಾದ ಹಾಗೆ ಅನುಭವ ಆಗಬಿಡುತ್ತೆ ಪ್ರೇಕ್ಷಕನಿಗೆ ಆಗ ಮಂತ್ರಾಲಯದ ಸ್ವಾಮಿಗಳು ಸಹ ಖುದ್ದು ರಾಜಕುಮಾರ್ ಅವರಿಗೆ ನಾನು ರಾಘವೇಂದ್ರನನ್ನು ನೋಡದಂಗಾಯ್ತು ರಾಜಕುಮಾರ್ ಅವರೇ ಅಂತ ಹೇಳಿ ಪ್ರಶಂಸೆ ಮಾಡಿದ್ರು ಮತ್ತೊಂದು ಡಾಕ್ಟರ್ ರಾಜಕುಮಾರ್ ಅವರ ಭಕ್ತ ಪ್ರಧಾನ ಚಿತ್ರ ಅಂತ ಹೇಳಿದ್ರೆ ಭಕ್ತಕುಂಬಾರ ಭಕ್ತಕುಂಬಾರ ಒಂದು ಕಲರ್ ಕನ್ನಡ ಸಿನಿಮಾ ಅದು ಮುಂಚೆ ಗೋರಾ ಕುಂಬಾರ ಅಂತ ಹೇಳಿ ಹೊನ್ನಪ್ಪ ಭಾಗವತರು ಸಹ ಆ ಪಾತ್ರದಲ್ಲಿ ನಟಿಸಿದ್ರು ಭಕ್ತಕುಂಬಾರ ಚಿತ್ರವನ್ನ ತಮಿಳಿನಲ್ಲಿ ರೀಮೇಕ್ ಮಾಡೋದು ಶಿವಾಜಿ ಗಣೇಶನ್ ಚಿತ್ರವನ್ನ ನೋಡಿದ ಶಿವಾಜಿ ಗಣೇಶನ್ ಒಂದೇ ಹೇಳಿತ್ತು ನಾನು ರಾಜಕುಮಾರ್ ಅವರ ಆ ಸಾಮರ್ಥ್ಯದಲ್ಲಿ ನಟನೆ ಮಾಡಕ್ ಆಗ್ತಾ ಇಲ್ಲ ಆ ಪಾತ್ರವನ್ನ ಭಕ್ತಕುಂಬಾರನ ಪಾತ್ರಕ್ಕೆ ರಾಜಕುಮಾರ್ ಅವರು ಯಾವ ರೀತಿ ಜೀವ ತುಂಬಿದ್ದಾರೆ ಆ ರೀತಿ ನಾನು ತುಂಬಕ್ಕೆ ಆಗಲಿಲ್ಲ ಅಂತ ಹೇಳಿ ಮತ್ತೊಬ್ಬ ನಟ ಗ್ರೇಟ್ ಶಿವಾಜಿ ಗಣೇಶನ್ ಅವರು ತಮ್ಮ ಪಾತ್ರದ ಬಗ್ಗೆ ತಮ್ಮ ಸಾಮರ್ಥ್ಯದ ಬಗ್ಗೆ ತಾವೇ ವಿಮರ್ಶಿಸುತ್ತಾರೆ
ನಾನೀಗ ಡಾಕ್ಟರ್ ರಾಜ್ಕುಮಾರ್ ಅವರ ನಾಲ್ಕು ಚಿತ್ರಗಳನ್ನ ಒಂದು ಒಟ್ಟಾರೆಯಾಗಿ ವಿಶ್ಲೇಷಣೆ ಮಾಡಕ್ಕೆ ಇಷ್ಟಪಡ್ತೀನಿ. ಆ ಚಿತ್ರ ಯಾವುದು ಅಂತ ಹೇಳಿದ್ರೆ 1983 ಬಿಡುಗಡೆಯಾದ ಸಾವಿರದ 1975 ಬಿಡುಗಡೆಯಾದ ದಾರಿ ತಪ್ಪಿದ ಮಗ, 1979 ಬಿಡುಗಡೆಯಾದ ನಾನೊಬ್ಬ ಕಳ್ಳ, ಮತ್ತು 1966 ಬಿಡುಗಡೆಯಾದ ಮೋಹಿನಿ ಭಸ್ಮಾಸುರ ಚಿತ್ರ. ಈ ನಾಲ್ಕು ಚಿತ್ರಗಳಲ್ಲಿ ಎರಡು ಚಿತ್ರಗಳು ಪೌರಾಣಿಕಕ್ಕೆ ಸಂಬಂಧಪಟ್ಟಿದೆ, ಭಕ್ತ ಪ್ರಹ್ಲಾದ ಮತ್ತು ಮೋಹಿನಿ ಭಸ್ಮಾಸುರ. ಮತ್ತೆರಡು ಚಿತ್ರಗಳು ಸಾಮಾಜಿಕ ಸಾಂಸಾರಿಕ ಚಿತ್ರಗಳು. ಮೋಹಿನಿ ಭಸ್ಮಾಸುರದಲ್ಲಿ ಭಸ್ಮಾಸುರನ ರಾಕ್ಷಸನ ಪಾತ್ರದಲ್ಲಿ, ಭಕ್ತ ಪ್ರಹ್ಲಾದದಲ್ಲಿ ಹಿರಣ್ಯಕಶಿಪುವಿನ ಪಾತ್ರದಲ್ಲಿ, ದಾರಿ ತಪ್ಪಿದ ಮಗದಲ್ಲಿ ದುಷ್ಟ ಸಹೋದರನ ಪಾತ್ರದಲ್ಲಿ, ನಾನೊಬ್ಬ ಕಳ್ಳದಲ್ಲಿ ದುಷ್ಟ ಮಗನ ಪಾತ್ರದಲ್ಲೂ ರಾಜ್ಕುಮಾರ್ ಅವರು ಅಭಿನಯಿಸಿದ್ದಾರೆ. ನಾನೊಬ್ಬ ಕಳ್ಳ ಮತ್ತು ದಾರಿ ತಪ್ಪಿದ ಮಗ ಎರಡೂ ಚಿತ್ರಗಳಲ್ಲಿ ಅವರು ದ್ವಿಪಾತ್ರಾಭಿನಯ. ದಾರಿ ತಪ್ಪಿದ ಮಗದಲ್ಲಿ ಎರಡು ಸಹೋದರರು, ಒಬ್ಬ ಒಳ್ಳೆಯವನು ಒಬ್ಬ ಕೆಟ್ಟವನು. ಹಾಗೆಯೇ ನಾನೊಬ್ಬ ಕಳ್ಳದಲ್ಲಿ ತಂದೆ ಪೊಲೀಸ್ ಇನ್ಸ್ಪೆಕ್ಟರ್, ಮಗ ಕಳ್ಳ. ಈ ನಾಲ್ಕು ಚಿತ್ರಗಳಲ್ಲಿ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯವನ್ನು ನೋಡಿದ್ರೆ ಯಾವ ಪಾತ್ರಕ್ಕಾದರೂ ನಾನು ಸೈ, ನಾನೊಬ್ಬ ನಟ ಅಷ್ಟೇ, ನನಗೆ ಪಾತ್ರ ಮುಖ್ಯ, ಆ ಪಾತ್ರದಲ್ಲಿ ನಾನು ಹಕ್ಕಬಲ್ಲೆ, ಆ ಪಾತ್ರಕ್ಕೆ ನಾನು ಸಂಪೂರ್ಣ ನ್ಯಾಯ ಒದಗಿಸಬಲ್ಲೆ ಅನ್ನೋ ಒಂದು ಛಲ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಇತ್ತು. ಪ್ರೇಕ್ಷಕರೇ, ನಾನು ಈ ಮೋಹಿನಿ ಭಸ್ಮಾಸುರ ಅಂತ ಒಂದು ಚಿತ್ರ ಹೇಳದ್ದಲ್ಲ, ಆ ಚಿತ್ರದಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಮೋಹಿನಿಗೂ ಭಸ್ಮಾಸುರನಿಗೂ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಹಾಡಲ್ಲಿ, ಅಂದ್ರೆ ಭರತನಾಟ್ಯ ನೃತ್ಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆ ಸನ್ನಿವೇಶದಲ್ಲಿ ಅಭಿನಯಿಸಿದ್ದಾರೆ. ಅದೇ ಡಾಕ್ಟರ್ ರಾಜ್ಕುಮಾರ್ ಅವರು 1978 ಬಿಡುಗಡೆಯಾದ ಶಂಕರ್ ಗುರು ಚಿತ್ರದಲ್ಲಿ, 1981 ಬಿಡುಗಡೆಯಾದ ನೀನನ್ನ ಗೆಲ್ಲರೇ ಅನ್ನೋ ಒಂದು ಚಿತ್ರದಲ್ಲೂ ಮಾಡರ್ನ್ ಡ್ಯಾನ್ಸಿಂಗ್ ಮಾಡಿದ್ದಾರೆ. ಅದರಲ್ಲೂ ಈ ಶಂಕರ್ ಗುರು ಚಿತ್ರದಲ್ಲಿ ಅವರು ಒಂದು ಇಂಗ್ಲಿಷ್ ಹಾಡನ್ನು ಸಹ ಹಾಡಿದ್ದಾರೆ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಒಬ್ಬ ಕಲಾವಿದ ಭರತನಾಟ್ಯ ಮಾಡಕ್ಕೂ ಸೈ, ಡಿಸ್ಕೋ ಡ್ಯಾನ್ಸ್ ಮಾಡೋದಕ್ಕೂ ಸೈ, ಇಂತಹ ಡಿಫ್ರೆಂಟ್ ಕಲೆಗಳನ್ನ ರೂಢಿಸಿಕೊಂಡ ಒಂದು ಕಲಾವಿದ ಡಾಕ್ಟರ್ ರಾಜ್ಕುಮಾರ್. ಪ್ರೇಕ್ಷಕರೇ, ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳನ್ನು ವಿಶ್ಲೇಷಿಸಬೇಕಾದ್ರೆ ಅವರ ಇತಿಹಾಸದ ಆಧಾರಿತ ಚಿತ್ರಗಳ ಬಗ್ಗೆ ಹೇಳದೇ ಇದ್ರೆ ಅದೊಂದು ಅಕ್ಷಮ್ಯ ಅಪರಾಧ ಆಗುತ್ತೆ. ರಾಜ್ಕುಮಾರ್ ಅವರು ಇತಿಹಾಸದ ಅಥವಾ ಚರಿತ್ರೆಯ ಆಧಾರಿತ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾದದ್ದು ಅಂತ ಹೇಳಿದ್ರೆ 1967 ಅವರು ನಟಿಸಿ ಬಿಡುಗಡೆಯಾಗಿದ್ದ ಚಿತ್ರ ಇಮ್ಮಡಿ ಪಂಕೇಶ್. ಹಾಗೇನೆ 1970 ಶ್ರೀಕೃಷ್ಣ ದೇವರಾಯ, ಮುಂದೆ 1975 ಬಿಡುಗಡೆಯಾದ ಮಯೂರ, ಹಾಗೂ 1983 ಬಿಡುಗಡೆಯಾದ ಕವಿರತ್ನ ಕಾಳಿದಾಸ. ಈ ನಾಲ್ಕು ಚಿತ್ರಗಳು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬಹಳಷ್ಟು ಹೆಸರನ್ನು ತಂದು ಕೊಡ್ತು. ಇಮ್ಮಡಿ ಪುಲಕೇಶಿ ಅನ್ನೋ ಒಂದು ಚಿತ್ರ ಕನ್ನಡಿಗರಿಗೆ ಅವರಲ್ಲಿ ಹುದುಗಿದ್ದ ಸ್ವಾಭಿಮಾನವನ್ನ ಹೊರಗಡೆ ತರದಲ್ಲಿ ಯಶಸ್ವಿಯಾಯಿತು. ಕನ್ನಡಿಗರು ತಾವು ಒಂದು ಅನ್ನುವ ಒಂದು ಮನೋಭಾವನೆಯನ್ನ ಅದು ಬೆಳೆಸಿತು. ಪ್ರೇಕ್ಷಕರು ಒಂದಾಗಿ,
ಅಂದ್ರೆ ಕನ್ನಡ ಪ್ರೇಕ್ಷಕರು ಹೌದು ನಾವು ಕನ್ನಡಿಗರು ನಮ್ಮ ಸ್ವಾಭಿಮಾನ ಬಹಳ ಒಳ್ಳೆ ಮಹತ್ತರವಾದದ್ದು ಅನ್ನೋ ಒಂದು ಮನೋಭಾವನೆಯಲ್ಲಿ ಕನ್ನಡ ಚಿತ್ರಗಳನ್ನು ನೋಡಲು ಆರಂಭಿಸಿದರು ಹೆಚ್ಚೆಚ್ಚು ಕನ್ನಡ ಚಿತ್ರಗಳನ್ನು ನೋಡಲು ಆರಂಭಿಸಿದರು ಈ ಚಿತ್ರ ಬಂದ ಮೇಲೆ ಪರಭಾಷಾ ಚಿತ್ರಗಳಿಗೆ ಸರಿಸಾಟಿಯಾಗಿ ಕನ್ನಡ ಚಿತ್ರಗಳು ಬಿಡುಗಡೆಯಾಗಕ್ಕೆ ಒಂದರ ಹಿಂದೆ ಒಂದು ಬಿಡುಗಡೆಯಾದ ಪ್ರೇಕ್ಷಕರು ಕನ್ನಡ ಚಿತ್ರಗಳತ್ತ ತನ್ನ ಒಲವನ್ನ ಹೆಚ್ಚಿಸಿಕೊಂಡ ಹೋದ ಈ ನಂತರ ಬಂದ ಕೃಷ್ಣದೇವರಾಯ ಅಂತೂ ಅದೇ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ ನಂತರ ಬಂದ ಮಯೂರ ಎರಡೂ ಚಿತ್ರಗಳನ್ನು ಮೀರಿಸುವ ಹಾಗೆ ಯಶಸ್ಸನ್ನ ಸಾಧನೆ ಮಾಡಿತು ಬರೀ ಯಶಸ್ಸಲ್ಲ ಈ ಮೂರು ಚಿತ್ರಗಳು ಪ್ರೇಕ್ಷಕನಿಗೆ ಕನ್ನಡ ತನಗಳ ಬಗ್ಗೆ ಒಲವನ್ನು ಹೆಚ್ಚುವ ಹಾಗೆ ಮಾಡಿತು ಕನ್ನಡ ಪ್ರೇಕ್ಷಕರು ಹೆಮ್ಮೆ ಪಡೋ ಹಾಗೆ ಮಾಡಿದೆ ಈ ಚಿತ್ರಗಳು ಕವಿರತ್ನ ಕಾಳಿದಾಸ ಚಿತ್ರದಲ್ಲಿ ರಾಜ್ಕುಮಾರ್ ಒಬ್ಬ ಪಾಂಡಿತ್ಯನಾಗಿ ಹೇಗೆ ಅಭಿನಯಿಸಬೇಕು ಒಬ್ಬ ಸಾಧಾರಣ ಹಳ್ಳಿಯ ಏನು ಜ್ಞಾನವಿಲ್ಲದ ಒಬ್ಬ ಹಳ್ಳಿ ಮನುಷ್ಯನಾಗಿ ಹೇಗೆ ಅಭಿನಯಿಸಬೇಕು ಆ ಎರಡು ವ್ಯತ್ಯಾಸಗಳನ್ನು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಆ ಚಿತ್ರಗಳಿಂದ ಮನರಂಜನೆ ಪಡೆದ ನಾವು ರಾಜ್ಕುಮಾರ್ನವರನ್ನ ಯಾವತ್ತೂ ಮರೆಯಲು ಸಾಧ್ಯವೇ ಇಲ್ಲ ಎಪ್ಪತ್ತೈದನೇ ಇಸ್ವಿಯ ಆ ಒಂದು ಕಾಲಮಿತಿಯಲ್ಲಿ ಹಿಂದಿ ಚಿತ್ರರಂಗದಲ್ಲಿ ಒಂದು ಬದಲಾವಣೆಯಾಗತೊಡಗಿತು ಹಿಂದಿ ಚಿತ್ರಗಳು ಎಪ್ಪತ್ತರ ಈ ಎಪ್ಪತ್ತು ಎಪ್ಪತ್ತೈದನೇ ಇಸ್ವಿಯ ಮಧ್ಯದಲ್ಲಿ ಅದರ ಕಥೆಗಳು ಕಥಾ ಹಂದರಗಳು ಬೇರೆ ಆಗ್ತಾ ಹೋದ ಅದಕ್ಕೆ ಮೂಲ ಕಾರಣ ಅಲ್ಲಿ ಇಬ್ಬರು ಲೇಖಕರು ಸಲೀಂ ಮತ್ತು ಜಾವಿದ್ ಅಂತ ಹೇಳಿ ಅವರಿಬ್ಬರು ಫ್ರೆಂಡ್ಸ್ ಆ ಸಲೀಂ ಜಾವಿದ್ ಜೋಡಿ ಮಾಡುವ ಚಿತ್ರಕಥೆಗಳಿಗೆ ಹೆಚ್ಚು ಡಿಮ್ಯಾಂಡ್ ಬರುತ್ತೆ ಶೋಲೆ ದೀವಾರಾಗಿ ಅನೇಕ ಅನೇಕ ಹಿಂದಿ ಚಿತ್ರಗಳಿಗೆ ಸಲೀಂ ಜಾವಿದ್ ಅವರ ಕಥೆಯೇ ಆಧಾರ ರೈಟರ್ಸು ಸ್ಟಾರ್ಸ್ ಗಳಾಗ್ತಾ ಹೋದ ಈ ಕಥೆಗಳನ್ನ ಆಧರಿಸಿ ಹೊಸ ಅಭಿರುಚಿಯ ಚಿತ್ರಗಳು ಹಿಂದಿ ಚಿತ್ರರಂಗದಲ್ಲಿ ಬರತೊಡಗಿದಾಗ ಮತ್ತೆ ಕನ್ನಡ ಪ್ರೇಕ್ಷಕ ಪರಭಾಷಾ ಚಿತ್ರಗಳತ್ತ ತನ್ನ ಒಲವನ್ನು ತೋರಿಸತೊಡಗಿದ ಆಗ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಪ್ರೇಕ್ಷಕರನ್ನ ತನ್ನತ್ತ ಅಂದರೆ ಕರ್ನಾಟಕದತ್ತ ಕನ್ನಡ ಸಿನಿಮಾಗಳತ್ತ ಎಳೆಯಲು ಅದೇ ಸಲೀಂ ಜಾವಿದ್ದರವರಿಗೆ ಆಹ್ವಾನ ನೀಡಿ ಎರಡು ಚಿತ್ರಕಥೆಗಳನ್ನು ಬರೆಸಿ 1975 ಪ್ರೇಮದ ಕಾಣಿಕೆ ಮತ್ತು 1976 ಇಸ್ವಿನಲ್ಲಿ ರಾಜ ನನ್ನ ರಾಜ ಅನ್ನೋ ಎರಡು ಅಮೋಘ ಚಿತ್ರಗಳು ಕನ್ನಡ ತೆರೆಯನ್ನ ಈ ಎರಡೂ ಚಿತ್ರಗಳಿಂದ ನೀವು ಆ ಎರಡೂ ಚಿತ್ರಗಳನ್ನು ಗಮನವಿಟ್ಟು ನೋಡಿದಾಗ ಅಲ್ಲಿವರೆಗೂ ಬಂದ ಕನ್ನಡ ಚಿತ್ರಗಳಿಗೂ ಈ ಎರಡು ಚಿತ್ರಗಳಿಗೂ ಕಥೆ ಹೇಳುವ ಶೈಲಿಯೂ ಬದಲಾವಣೆ ಕಥಾ ಹಂದರವೂ ಬದಲಾವಣೆ ಅಂದ್ರೆ ಹಿಂದಿ ಚಿತ್ರಗಳಲ್ಲಿ ಏನು ಒಂದು ಬದಲಾವಣೆ ಆಗಿದ್ದನ್ನ ಕನ್ನಡ ಪ್ರೇಕ್ಷಕ ಇಷ್ಟಪಟ್ಟು ನೋಡ್ತಾ ಇದ್ದ ಆ ಕನ್ನಡ ಪ್ರೇಕ್ಷಕನನ್ನು ತನ್ನತ್ತ ಸೆಳೆಯುವಲ್ಲಿ ಕನ್ನಡ ಪ್ರೇಕ್ಷಕರನ್ನು ಮತ್ತೆ ಕನ್ನಡ ಚಿತ್ರಗಳತ್ರ ಗಮನ ಹರಿಸುವಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಈ ರಾಜ ನನ್ನ ರಾಜ ಮತ್ತು ಪ್ರೇಮದ ಕಾಣಿಕೆ ಚಿತ್ರಗಳನ್ನ ಅವರ ಹತ್ರನೇ ಬರೆಸಿ ಅಭಿನಯಿಸಿ ಯಶಸ್ವಿಯ ಪ್ರೇಕ್ಷಕರೇ ಈ ಸಂಚಿಕೆಗಳ ಚಿತ್ರೀಕರಣದ ನಡುವೆ ನನಗೆ ಹಲವಷ್ಟು ಗೆಳೆಯರು ಹಲವಷ್ಟು ನನ್ನನ್ನು ತಿಳಿದವರು ಬಲ್ಲವರು ನನಗೆ ವ್ಯಾಟ್ಸಪ್ ಮೂಲಕವಾಗಿ ದೂರವಾಣಿ ಮೂಲಕವಾಗಿ ಫೋನ್ ಮಾಡ್ತಾರೆ ಮುರಳಿ ಅವರೇ ನೀವು ರಾಜ್ಕುಮಾರ್ ವಿಷ್ಣುವರ್ಧನ್ ಅವರ ಗಂಧದ ಗುಡಿ ಬಗ್ಗೆ ಮಾತಾಡಿದ್ದ
ರಾಜ್ಕುಮಾರ್ ಮಾಧವಿ ಅವರ ಹಾಲು ಜೇನು ಚಿತ್ರದ ಬಗ್ಗೆ ಮಾತಾಡಿದ್ದಾರೆ, ರಾಜ್ಕುಮಾರ್ ಅವರ ಕಸ್ತೂರಿ ನಿವಾಸ ಚಿತ್ರದ ಬಗ್ಗೆ ಮಾತಾಡಿದ್ದಾರೆ. ಮುರಳಿಯವರೇ, ನೀವು ರಾಜ್ಕುಮಾರ್ ಅವರ ಶಬ್ದವೇದಿ ಬಗ್ಗೆ ಮಾತಾಡಿಲ್ಲ, ದೇವತಾ ಮನುಷ್ಯ ಬಗ್ಗೆ ಮಾತಾಡಿಲ್ಲ. ಖಂಡಿತ ಈ ಎಲ್ಲ ಚಿತ್ರಗಳು, ಡಾಕ್ಟರ್ ರಾಜ್ಕುಮಾರ್ ನಟಿಸಿರುವ ಒಂದೊಂದು ಚಿತ್ರಗಳ ಬಗ್ಗೆ ಸಹ ನನಗೆ ಮಾತಾಡೋದಕ್ಕೆ ಬಹಳ ಬಹಳ ತವಕವಿದೆ. ಆ ದೇವರ ಕೃಪೆ ಇರಬೇಕು. ರಾಜ್ಕುಮಾರ್ ಅವರ ಒಂದೊಂದು ಚಿತ್ರದ ಮೇಲೆ ಹತ್ತಾರು ಎಪಿಸೋಡ್ಸ್ಗಳನ್ನ ಮಾಡಬಹುದು ಅಂತ ಕೃಪೆ ಆ ದೇವರು ಕೊಟ್ಟಾಗ ಖಂಡಿತ ನಾನು ಅಂತ ಪ್ರಯತ್ನವನ್ನ ಮಾಡ್ತೇನೆ. ಪ್ರೇಕ್ಷಕರೇ, ನನ್ನ ಮುಂದಿನ ಸಂಚಿಕೆ ಬಹಳ ವಿಶೇಷವಾದ ಸಂಚಿಕೆಯಾಗಿದೆ. ರಾಜ್ಕುಮಾರ್ ಅವರಿಗೆ ಬೇಕಾದಷ್ಟು ಪ್ರಶಸ್ತಿಗಳು ಬಂದಿತ್ತು. ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದಿತ್ತು, ಅಮೆರಿಕದ ಕೆಂಟಕಿ ಪ್ರಶಸ್ತಿ ಬಂದಿತ್ತು, ಯಾವ ಪ್ರಶಸ್ತಿ ಬಂದಿರಲಿಲ್ಲ ಅವರಿಗೆ. ಆದ್ರೂ ರಾಜ್ಕುಮಾರ್ ಅವರಿಗೆ ಒಂದು ಪ್ರಶಸ್ತಿ ಬಂದಿತ್ತು. ಆ ಪ್ರಶಸ್ತಿನ ಕಾಪಾಡ್ಕೊಳ್ಳೋದಕ್ಕೆ ಅವರು ಬಹಳಷ್ಟು ಪ್ರಯತ್ನ ಪಟ್ಟರು. ಕೊನೆ ಉಸಿರಿರುವವರೆಗೂ, ಉಸಿರ ನಂತರವೂ ಆ ಪ್ರಶಸ್ತಿಯನ್ನ ಉಳಿಸ್ಕೊಳ್ಳೋದಕ್ಕೆ ಬಹಳ ಕಷ್ಟ ಪಡ್ತಾ ಇದ್ದಾರೆ. ಆ ಪ್ರಶಸ್ತಿಯನ್ನ ಅವರಿಗೆ ಕಾಪಾಡಿಕೊಡುವುದು ಹೇಗೆ? ನಾನು ಏನು ಹೇಳ್ತಾ ಇದ್ದೀನಿ, ಯಾವ ಪ್ರಶಸ್ತಿಯ ಬಗ್ಗೆ ಹೇಳ್ತಾ ಇದ್ದೀನಿ ಅನ್ನೋದನ್ನ ನನ್ನ ಮುಂದಿನ ಸಂಚಿಕೆಯಲ್ಲಿ ಖಂಡಿತ ನೋಡಿ ಪ್ರೇಕ್ಷಕರೇ.